ಬಟ್ ವೆರಿ ನೆಕ್ಸ್ಟ್ ಸ್ಟಾರ್ಟ್. ಇಲ್ಲಿ ತಾವು ನೋಡಿದಾಗ ಅಂಕುಶಿ ದುರ್ಗಿ ಅಂತ ಹೇಳಿದ್ದೆ, ಇದು ಆಗ್ಲೇ ಹೇಳಿದಾಗ ತಾವೇ ನಾನಿದೆ. ಆದರೆ ನನ್ನ ಪೂರ್ತಿ ಹೆಸರಿರೋದು ಕುಶಿ ಅಂತ ದುರ್ಗಿ ಅಂತ ಹೇಳಿ. ಇಲ್ಲಿ ನನ್ನ ನಂಬರ್ ಕೂಡ ಇದೆ, ಇದು ನೀವು ಬೇಕಾದ್ರೆ ಫೋಟೋ ತಕ್ಕೊಳ್ಳ್ರಿ. ನಿಮಗೆ ಮಕ್ಕಳಿಗೆ ಹೇಳಲಿಕ್ಕೆ ಇದು ಟೇಬಲ್, ನಿಮಗೆ ವಿಡಿಯೋ ಇದು ಫೋಟೋ ಅನುಕೂಲ ಆಗ್ತದೆ. ಯೂಟ್ಯೂಬ್ ಇದೆ ಅಂಕುಶ್ ದುರ್ಗಿ, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೇನೆ, ಇದರಲ್ಲಿ ಆ್ಯಡ್ ಮಾಡಿಲ್ಲ. ದಟ್ ಈಸ್ ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ಈಗ ಸದ್ಯಕ್ಕೆ ನಾಲ್ಕು ಭಾಷೆಗಳು ಈ ಒಂದು ಯೂಟ್ಯೂಬ್ದಲ್ಲಿವೆ, ನಾಲ್ಕು ಭಾಷೆಗಳು. ಹೊಸದಾಗೆಲ್ಲ ಮಹಾರಾಷ್ಟ್ರದವರೆಲ್ಲ ಗೋವಾ ಸೈಡ್ ಜನ ತಮ್ಮ ಗೋವಾ ಸಭಾಪತಿಗಳು ಕರೆಸಿದ್ರು ಲೋಕೋತ್ಸವಕ್ಕೆ ಗೆಸ್ಟ್ ಅಂತ, ನನಗೂ ನನ್ನ ಮಿಸ್ಸೆಸ್ ಕರೆಸಿದ್ರು. ಅದು ಒಂದು ವಿಡಿಯೋ ಸರ್ ಅವ್ರು ಬಿಟ್ಟಿದ್ದೇನೆ, ತಮಗೂ ಆಮೇಲೆ ಬಿಡ್ತಾರಂತೆ ಸರ್ ಶೇರ್ ಮಾಡ್ತಾರೆ. ಆಮೇಲೆ ಅವರು ಸ್ಕೂಲ್ಗೆಲ್ಲ ವಿಡಿಯೋ ಮಾಡಿದ್ದಾರೆ, ನವೋದಯಗಳಲ್ಲೆಲ್ಲ ವಿಡಿಯೋ ಮಾಡಿದ್ದಾರೆ, ಭಾಳಷ್ಟು ಸ್ಕೂಲ್ದಲ್ಲಿ ತಮ್ಮ ಇಲ್ಲೆಲ್ಲ ಮಾಡಿದ್ದಾರೆ ಬೇರೆ ಬೇರೆ ಸ್ಕೂಲ್ದಲ್ಲಿ. ಇಲ್ಲಿ ಒಂದು ನಾನು ಮಗ್ಗಿಗಳ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ವೇದಿಕ್ ಟೆಕ್ನಿಕ್, ವೇದಿಕ್ ಟೆಕ್ನಿಕ್ ಇದೆ. ಒಂಚೂರು ಎಲ್ಲರೂ ಇಲ್ಲೇ ನೋಡಬೇಕು, 100% ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಯಾರಾದರೂ ಟೈಮ್ ಸೆಟ್ ಮಾಡಿ, ನಾನು ಸ್ಟಾರ್ಟ್ ಅಂತಿನವಾಗ ಟೈಮ್ ಸೆಟ್ ಮಾಡಿರಿ ಡಿಜಿಟಲ್, ಸ್ಟಾಪ್ ಅಂತಿನವಾಗ ಟೈಮ್ ನೋಡಿರಿ 2 ನಿಮಿಷ ಒಳಗೆ. ಯಾರಿಗೆಲ್ಲ 100ರವರೆಗೆ ಮಗ್ಗಿ ಕ್ರಿಯೇಟ್ ಮಾಡೋ ಐಡಿಯಾ ಬರುತ್ತೆ, ತಮ್ಮ 1ನೇ ಕ್ಲಾಸ್ ಮಕ್ಕಳು 2ನೇ ಕ್ಲಾಸ್ ಮಕ್ಕಳು ಹೇಳಿದ್ರು ಬರ್ತದೆ. ಯಾವುದನ್ನು 1000 ವರ್ಷದಲ್ಲಿ ನಾವು ಬ್ಯಾಟ್ ಮಾಡಿದ್ರೂ ಆಗ್ಲಿಕ್ಕಿಲ್ಲ. ನಾನು ಅನ್ನೋದು 1000 ವರ್ಷ ಅತಿಶಯೋಕ್ತಿ ಅಲ್ರಿ, ಇದು ಅತಿಶಯೋಕ್ತಿ ಅಲ್ಲ, ಸತ್ಯ. 1000 ವರ್ಷ ನಾವು ಇದನ್ನ ಬ್ಯಾಟ್ ಮಾಡಿದ್ರು 100ರ ಮಗ್ಗಿವರೆಗೆ ಜ್ಞಾಪಕದಲ್ಲಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಬ್ಯಾಟ್ ಮಾಡಿದ್ರು ಮರ್ತು ಹೋಗುದು ಗ್ಯಾರಂಟಿನೇ. ಅದಕ್ಕೆ ಸ್ಟಡೀಸ್ ಯಾವುದು ಬ್ಯಾಟ್ ಮಾಡಬಾರ್ದು, ಟೆಕ್ನಿಕ್ಸ್ ಯೂಸ್ ಮಾಡಬೇಕು. ನಮ್ಮ ಎಲ್ಲ ಕಷ್ಟಗಳು ನಾವು ಎಷ್ಟೇ ಬ್ಯಾಟ್ ಮಾಡಿದ್ರಲ್ಲಿ ಬೆನ್ನತ್ತಿದ್ರೆ ಎಲ್ಲನೂ ವೇಸ್ಟ್ ಆಗುತ್ತೆ, ಒಂದೇ ಕ್ಷಣಕ್ಕೆ ವೇಸ್ಟ್ ಆಗುತ್ತೆ. ಅದಕ್ಕೆ ಟೆಕ್ನಿಕ್ಸ್ ಯೂಸ್ ಮಾಡಬೇಕು. ಸೊ ಐ ಆಮ್ ಗಿವಿಂಗ್ ಹಿಯರ್ ಟೆಕ್ನಿಕ್ ಅಬೌಟ್ ದ ಟೇಬಲ್ಸ್. ಮಗ್ಗಿಗಳನ್ನು ಕ್ರಿಯೇಟ್ ಮಾಡುವ ಒಂದು ಟೆಕ್ನಿಕ್ ಕೊಡ್ತಾ ಇದ್ದೇನೆ. ಎಸ್ ಬನ್ನಿ, ಕೆಳಗಿತ್ತೆ. ಹಾಂ ಓಕೆ, ಲೆಟ್ ಅಸ್ ಸ್ಟಾರ್ಟ್. ಓಕೆ, ಟೈಮ್ ಸೆಟ್ ಮಾಡಿ ಸ್ಟಾರ್ಟ್. ಇಲ್ಲಿ 52ಕ್ಕೆ ಇಲ್ಲಿ ನಾವು ಒರಿಜಿನಲ್ ಮಗ್ಗಿ ರೆಡಿ ಮಾಡಬೇಕಾಗಿದೆ ಇಲ್ಲಿ ಕಡೆಗೆ. ಆದರೆ ಇಲ್ಲಿ ಹೆಲ್ಪ್ ತೋಬೇಕಾಗಿದೆ, ಬಿಡಿ ಬಿಡಿಯಾಗಿ ತೋದು. ಏನು ಮಾಡಬೇಕು, ವೇದಿಕ್ ಟೆಕ್ನಿಕ್ ಇದೆ. ಪ್ರಥಮ 1ನೇ ಅಂಕೆಗೆ ಮಗ್ಗಿ ಬರ್ಕೊಳ್ಳಿ, ಹಾಗೆ 2ನೇದಕ್ಕೆ ಬರ್ಕೋಬೇಕು. ಮೀನ್ಸ್ ಇಲ್ಲಿ ಯಾವುದಾದ್ರೂ ಇದ್ರೆ ಅದೇ ರೀತಿ ಮಾಡಬೇಕು. ಈಗ 5ಕ್ಕೆ 2ಕ್ಕೆ, ಇಸ್ ಇಟ್ ಕ್ಲಿಯರ್? ಎಸ್. ಇನ್ನ ನೆಕ್ಸ್ಟ್ ಟೆಕ್ನಿಕ್, ಈ ಎರಡನ್ನು ಮಿಕ್ಸ್ ಮಾಡಿ ಆಚೆಗೆ ಮಗ್ಗಿ ರೆಡಿ ಮಾಡಬೇಕು. ಹೇಗೆ, ಇಲ್ಲಿ ರೂಲ್ ಇದೆ, ಇಲ್ಲಿ 2 ಇದ್ದಾಗ ಅಂಕೆಗಳು 2ನೇ ಮಗ್ಗಿಯ ಲಾಸ್ಟ್ ಒಂದು ಲೈನ್ ಎತ್ತಿಡ್ಬೇಕು. 2ಇದ್ದಾಗ 2ನೇ ಮಗ್ಗಿ ಲಾಸ್ಟ್ ಲೈನ್, ದಟ್ ಈಸ್ 2, 4, 6, 8, 0. ಅಗೇನ್ ದ ಸೇಮ್ 2, 4, 6, 8, 0. ಸೊ ಇದನ್ನೆಲ್ಲ ಎತ್ತಿಡ್ಬೇಕು. ಆಮೇಲೆ ಫ್ರಂಟ್ ಲೈನ್ ಡಿಜಿಟ್ಸ್ ಆಫ್ ದ ಸೆಕೆಂಡ್ ಟೇಬಲ್, 2ನೇ ಟೇಬಲ್ ಅದ ಫ್ರಂಟ್ ಲೈನ್ ನಂಬರ್ಸ್ ಇಲ್ಲಿ ಕೂಡಿಸ್ಬೇಕು. ಅಂದರೆ 5, ಇಲ್ಲಿ ಕೂಡಿಸ್ಲಿಕ್ಕೆ ಏನೂ ಇಲ್ಲ, 5 ಇದ್ದಕ್ಕಿದ್ದಂಗೆ ಇಡಬೇಕು. ಆಮೇಲೆ 10, 15, 20. ನೆಕ್ಸ್ಟ್ 25 + 1 = 26, 31, 36, 41, 46, 52. ಇವಾಗ ಯಾವ ಮಗ್ಗಿ ಸಿಕ್ಕಿದ್ರೆ ನಮಗೆ 52 ಮಗ್ಗಿ ಸಿಕ್ಕಿದೆ. ಇದೇ ರೀತಿ 53 ಮಗ್ಗಿ ರೆಡಿ ಮಾಡ್ಲಿಕ್ಕೆ ಬರ್ಬೋದಾ, ಬರ್ತದೆ. 64 ಬರ್ತದೆ. ಎಸ್, ಟರ್ನ್ ಆಫ್ ಮಾಡಿ. 75 ಮಗ್ಗಿ ಮಾಡ್ಲಿಕ್ಕೆ ಆಗ್ಬೋದ್ರೆ ಇದೇ ರೀತಿ ಬರ್ತದೆ. 86, 99. ಓಕೆ, 99 ಮೀನ್ಸ್ 99 ಮೀನ್ಸ್ ನಾವು 100ಕ್ಕೆ ಬಂದಿದ್ದೀವಿ. 100ದವರೆಗೆ ಮಕ್ಕಳಿಗೆ ಮಗ್ಗಿಗಳನ್ನು ಸಹಜವಾಗಿ ಕ್ರಿಯೇಟ್ ಮಾಡಿ ಬರ್ತದೆ. ಎಸ್ ಪ್ಲೀಸ್, ಟೈಮ್ ನೋಡ್ರಿ ಎಷ್ಟಾಯ್ತು, 2 ನಿಮಿಷ.
ಎಸ್ ಗುಡ್ ಗುಡ್ ಎರಡು ನಿಮಿಷ ಆ್ಯಕ್ಚುಲಿ ಒಂದು ನಿಮಿಷ ಕನಸಿದೆ ಇನ್ನೂ ಚಾಲೆಂಜ್ ನೋಡಿದರೆ ಅರ್ಧ ನಿಮಿಷ ಕನಸಿದೆ ಆದರೆ ನೂರರವರೆಗೆ ಬಗ್ಗೆಗಳನ್ನು ಎಂದಿಗೂ ನಮ್ಮ ಬ್ಯಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ನನಗೂ ಆಗೋದಿಲ್ಲ ಯಾರೇ ಆಗೋದಿಲ್ಲ ಆದರೆ ಟೆಕ್ನಿಕ್ ಇದ್ರೆ ಯಾವ ಬೇಕಾದರೂ ಬಗ್ಗೆ ರೆಡಿ ಮಾಡಿ ಅಂತ ಹೇಳಿದ್ರೆ ಮಕ್ಕಳು ಬರ್ತದೆ ಏನ್ರ ನಿಮ್ಗೆ 99 ಬಗ್ಗೆ ಮಾಡ್ಬೋದಾ ಮಾಡ್ಲಿಕ್ಕೆ ಬರ್ತದ ಬಾಯ್ಸ್ ಗರ್ಲ್ಸ್ ಬರ್ತದ ಏನ್ ಮಾಡ್ಬೇಕು 99 ಬಗ್ಗೆ ಹೇಳ್ತೀರಾ ಹೇಳಿ ಹೇಳಿ ಒಬ್ಬರು ನಿಂತ್ಕೊಂಡು ಹೇಳಿ ಎಸ್ ಅಲ್ಲಿ ಹಾ ಹೇಳಿ ಒಬ್ರು ಯಾರಾದ್ರು ಹೇಳಿ ಏನ್ ಮಾಡ್ಬೇಕು 99 ಬಗ್ಗೆ ಮಾಡ್ಬೇಕಾದ್ರೆ ಪ್ರಥಮ ಹಾಗೆ ಎಣ್ಣೆ 9 ಮಂದಿ ಬರ್ಕೋಬೇಕು ಎಣ್ಣೆದು ಲಾಸ್ಟ್ ಲೈನ್ ಎಚ್ಚಿಟ್ಕೋಬೇಕು ಫ್ರಂಟ್ ಲೈನ್ ಅನ್ನ ತಂದು ಫಸ್ಟ್ ಟೇಬಲ್ನಲ್ಲಿ ಮಧ್ಯದಲ್ಲಿ ಕೂಡಿಸ್ಬೇಕು ಹಾಗೆ ಹೋಗಿ ಯಾವ ಮಂದಿ ಬರ್ತದ 99 ಎಷ್ಟು ಜನಿಗೆ ಅರ್ಥ ಆಗಿದೆ ಅಲ್ಲಿ ಸ್ಟೂಡೆಂಟ್ ಎಷ್ಟು ಜನಿಗೆ ಅರ್ಥ ಆಗಿದೆ ಎಷ್ಟು ಜನಿಗೆ ಅರ್ಥ ಆಗಿದೆ ಟೀಚರ್ಸ್ ಅವ್ರಿಗೆ ಎಷ್ಟು ಜನಿಗೆ ಅರ್ಥ ಆಗಿದ್ರಿ ಟೀಚರ್ಸ್ ಎಲ್ಲರೂ ಕೇಳೋ ಪ್ರಶ್ನೆನೇ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಇಷ್ಟು ದೊಡ್ಡದಾಗಿ ಬರ್ಕೋದು ಕೂಡ ಅವಶ್ಯಕತೆನೂ ಇಲ್ಲ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆನೂ ಇಲ್ಲ ಬ್ಯಾಟ್ ಮಾಡೋ ಅವಶ್ಯಕತೆನೂ ಇಲ್ಲ ಏನೂ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಐಡಿಯಾ ಇಟ್ಕೊಳ್ಳಿ ಇದೇ ಐಡಿಯಾ ಯೂಸ್ ಮಾಡಿಕೊಂಡು ಈಗ ಜಗತ್ತದ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದ ಯಾಕಂದ್ರೆ ಮಗ್ಗಿಗಳೇ ಇಡೀ ಗಣಿತ ಲೋಕದ ಬೆನ್ನಲ್ಲಿ ಇವೆ ಇದೇ ಮೇನ್ ಈ ಟೆಕ್ನಿಕ್ ಅಂತಂದ್ರೆ ಜಗತ್ತದ ಮ್ಯಾಥ್ಸ್ ಈಜಿ ಆಗ್ತದೆ ಇನ್ನೂ ಕೆಲವತ್ತಿವೆ ನನ್ನ ಯೂಟ್ಯೂಬ್ದಲ್ಲಿ ಆಮೇಲೆ ಆಮೇಲೆ ಕೊಡ್ತೀನಿ ಯಾಕಂದ್ರೆ ಇಲ್ಲೆಲ್ಲ ನಿಮ್ಮ ಸಮಯನು ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಮತ್ತೆ ಬೇರೆ ಬೇರೆ ಕಡೆಗೆ ಕರೆದಿದ್ದಾರೆ ಹೋಗ್ಬೇಕು ಅವನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ದೇ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ನಾನು ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಅದ ನಾನು ಎಲ್ಲ ಶಾಲೆಗಳಲ್ಲಿ ಹೋಗಿ 5-10 ನಿಮಿಷ ಈಗ ಏನಾದರೂ ಟೆಕ್ನಿಕ್ ಕೊಟ್ಟು ನಾನು ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟು ಹೋಗ್ತಾ ಇದ್ದೀನಿ ಯೂಟ್ಯೂಬ್ ಮಾಡಿದ್ದೇ ಎಲ್ಲ ಲೆಕ್ಚರ್ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಆಲ್ರೆಡಿ ಮೋರ್ ದೆನ್ 400 ವಿಡಿಯೋಸ್ ಇವೆ ಅದರಲ್ಲಿ ನಿಯರ್ಲಿ ಸಮೀಪ 400 ವಿಡಿಯೋಸ್ ಮ್ಯಾಥ್ಸ್ನಲ್ಲಿ ಇವೆ ವೇದಿಕ್ ಮ್ಯಾಥ್ಸ್ ಸ್ಕೂಲಿಂಗ್ ಮ್ಯಾಥ್ಸ್ ಈಗ ಜಸ್ಟ್ ನಾನು ಒಂದೆರಡು ಉದಾಹರಣೆಗಳು ಕೊಡ್ತಾ ಇದ್ದೇನೆ ಎಲ್ಲ ಒಂದು ಕೂಡಿಸೋದು ಒಂದು ಜಸ್ಟ್ ಗುಣಾಕಾರ ಒಂದು ಭಾಗಾಕಾರ ಜಸ್ಟ್ ಒಂದು ಸ್ಕ್ವೇರ್ ಒಂದು ಸ್ಕ್ವೇರ್ ಕೊಟ್ಟರೆ ಜಗತ್ತದ ಎಲ್ಲ ಸ್ಕ್ವೇರ್ ಫೈಲಕ್ಕೆ ಬರ್ತದೆ ಒಂದು ಗುಣಾಕಾರ ಜಗತ್ತದ ಎಲ್ಲ ಗುಣಾಕಾರ ಫೈಲಕ್ಕೆ ಬರ್ತದೆ ಹೀಗೆ ಒಂದೊಂದು ಟೆಕ್ನಿಕ್ ಇನ್ನು ಉಳಿದೊಂದು ಹೆಚ್ಚಿಗೆಲ್ಲ ನಿಮಗೆ ನನ್ನ ಯೂಟ್ಯೂಬ್ನಲ್ಲಿ ಎಲ್ಲ ಸಿಗ್ತಾ ಡೀಟೇಲ್ ಆಗಿ 4 ಭಾಷೆಗಳಲ್ಲಿ ಬೋರನ್ನ ಎಸ್ ಕಮೌಂಟ್ ತೊಂಬತ್ತೊಂಬತ್ತರ ಮಗ್ಗಿ ಮಗ ಎಸ್ ಸರ್ ಬನ್ನಿ ಒಂಚೂರು ಮಗ್ಗಿ ಬಗ್ಗೆ ಒಂಚೂರು ನೀವು ಮಾತಾಡ್ಬೇಡಿ ಸರ್ ನಾನು ಮಾತಾಡ್ಬೇಕು ಸರ್ ಅವ್ರ ಬಗ್ಗೆ ನನಗೆ ಅದನ್ನ ಜಾದುಗಾರ ಅನ್ಬೇಕು ಏನನ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ನಾನು ಗಣಿತದಲ್ಲಿ ಬಹಳ ವೀಕ್ ಇನ್ನು ನನಗೆ ಮಗ್ಗಿ ಬರಲ್ಲ ಅಂತಲ್ಲ ಕಲಿಯೋ ಟೈಮ್ನಲ್ಲಿ ಕಲಿಬೇಕಾದ ಸಮಯದಲ್ಲಿ ಸರಿಯಾಗಿ ಕಲಿಯಲಿಲ್ಲ ಸರ್ ಅಂತ ಮಾರ್ಗದರ್ಶಕರು ನಮಗೆ ಸಿಗಲಿಲ್ಲ ಹೀಗಾಗಿ ನಮಗೆ ಮಗ್ಗಿ ಕೇಳಿದರೆ 11ನೇವರೆಗೆ ಪರ್ಫೆಕ್ಟ್ ಆಗಿ ಬರ್ತದೆ 21ನೇವರೆಗೆ ಆದರೆ ನಮಗೆ ಪೆನ್ ಬೇಕಾಗ್ತದೆ ಗುಣಾಕಾರ ಮಾಡಲಿಕ್ಕೆ ಬಟ್ ನಾನು 5 ನಿಮಿಷ 2 ನಿಮಿಷದಲ್ಲಿ 99 ಮಗ್ಗಿ ಮಾಡಿ ಮುಗಿಸ್ಬಿಟ್ಟೆ ಯಾಕೆ ಕೇಳಿದ್ರೆ ನಾನು 10ನೇವರೆಗೆ ಮಗ್ಗಿ ಮಾಡಲಿಕ್ಕೆ ಪರ್ಫೆಕ್ಟ್ ಯಾವತ್ತು ಕೇಳಿದರೂ ಬರ್ತದೆ ನನಗೆ 10ರ ನಂತರ 12, 13, 14 ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ತಪ್ಪದಲ್ಲ ಅಂತೇಳಿ ಬಹಳ ಸಿಂಪಲ್ ಇತ್ತು ಮೊದಲು 9 ಮಗ್ಗಿಯನ್ನು ಬರ್ಕೊಂಡೆ ನಂತರ ಪಕ್ಕದಲ್ಲಿಯೂ 9 ಸಂಖ್ಯೆ ಇರೋದ್ರಿಂದ ಅಲ್ಲಿಯೂ 9 ಮಗ್ಗಿಯನ್ನು ಬರ್ಕೊಂಡೆ ನಂತರ 2ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಕೇಳಿದರೆ ರೈಟ್ ಸೈಡಿನ ಒಂದು ಭಾಗವನ್ನು ಹಾಗೆ ಎತ್ತಿಟ್ಟುಬಿಟ್ಟೆ ಅಂದರೆ ಎತ್ತಿಟ್ಟು ಅದನ್ನು ಬರ್ಕೊಂಡೆ ಕೆಳಗೆ ಅದಾದ ನಂತರ ಮೊದಲಿನ 9 ಮಗ್ಗಿಗೆ 2ನೇ ಸಾಲದಲ್ಲಿ 99 ಏನು 10ರ ಸ್ಥಾನದಲ್ಲಿ ಇತ್ತಲ್ಲ ಅದನ್ನ ಕುಡಿಸ್ತಾ ಹೋದೆ ಅದನ್ನ ಅಲ್ಲೇ ಬರದೆ 99 ಮಗ್ಗಿ ರೆಡಿ ಆಗಬೇಕು ನನಗೆ ಬಹಳ
ಆಶ್ಚರ್ಯ ಆಯ್ತು. ತೊಂಬತ್ತೊಂಬತ್ತರ ಮಗ್ಗಿ, ಅಯ್ಯೋ ದೇವರೇ, ಕ್ಯಾಲ್ಕುಲೇಟರ್ ತಗೊಂಡ್ರು ಕೂಡ ಇಷ್ಟು ಬೇಗ ಆಗ್ತಿರ್ಲಿಲ್ಲ. ಸರಿ, ನಿಜವಾಗ್ಲೂ ಇಂತಹ ಟೆಕ್ನಿಕ್ಗಳು ನಮ್ಮ ಶಿಕ್ಷಕರಿಗೆ ಬೇಕು. ತರಗತಿ ಕೋಣೆಯಲ್ಲಿ ನಾವು ಹೇಳ್ತೀವಿ, ಇನ್ನೋವೇಟಿವ್ ಆಗಿ ಏನಾದ್ರು ಮಾಡ್ರಿ, ಇನ್ನೋವೇಟಿವ್ ಆಗಿ ಏನಾದ್ರು ಮಾಡ್ರಿ ಅಂತ ಅಲ್ವಾ. ನಿಜವಾಗ್ಲೂ ಇನ್ನೋವೇಟಿವ್ ಅಂದ್ರೆ ಇದೇ, ಇಡೀ ತರಗತಿಯ ಕಲಿಕೆ ಆಗ್ಬೇಕು ಅಂದ್ರೆ ಸುಲಭವಾಗಿ ವಿದ್ಯಾರ್ಥಿಗಳ ತಲೆಗೆ ಹೋಗುವಂತಹ ಇಂತಹ ಟೆಕ್ನಿಕ್ಸ್ ಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಪರಿಚಯಿಸ್ಬೇಕು. ಅಂದಾಗ ಕಲಿಕೆ ಸಂತಸದಾಯಕವಾಗಿ ಆಗ್ತದೆ. ಸರ್, ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ವಿಚಾರ ಮಾಡಿದೆ, ನಾನು ಬೋರ್ಡ್ ತಲೆಗೆಲ್ಲ ಸರ್ ಅವರು ಬೋರ್ಡ್ ಮೇಲೆ ಮಗ್ಗಿ ಬರ್ಕೋತಾ ಇದ್ದಾರೆ ಏನು ಅಂತ ನೋಡ್ಲಿಕ್ಕೆ ಹೋದೆ. ನೋಡ್ಲಿಕ್ಕೆ ಹೋದಾಗ ಐನ್ಸ್ಟೈನ್ ರನ್ ಬಗ್ಗೆ ಬರ್ತಾ ಇದ್ದೆ. ನನಗೆ ಒಂಥರ ಆನಂದ ಆಯ್ತು, ಯಾಕಂದ್ರೆ ನಾನು ಸರ್ ಬರಿತಾ ಇದ್ದಾರೆ ನಾನು ಬೋರ್ಡ್ ತಲೆಗೆಲ್ಲ ಅಂತ ಒಂಥರ ನೋವಾಗಿತ್ತು ಒಂದು ಕ್ಷಣಕ್ಕೆ. ಬಟ್ ಅಲ್ಲಿ ನೋಡಿದ ಕ್ಷಣ ಆ ನೋವು ದೂರ ಆಗಿಬಿಡ್ತು. ಓ ಸರ್, ಅವ್ರು ನಾನು ಬೋರ್ಡ್ದಲ್ಲಿ ಬರ್ತಾ ಇಲ್ಲ, ಅವರು 99 ಬಗ್ಗೆ ಬರ್ತಾ ಇದ್ದಾರೆ ಅಂತ. ಮುಸ್ಲಿ ತಾವು ಯಾರಾದ್ರೂ ಬೋರ್ಡ್ ಮೇಲಿಂದ ಬರ್ಕೊಳ್ಳೋದು ಉಳಿತೇನ್ರಿ? ಇಲ್ಲಂದ್ರೆ ಅದನ್ನ ಫೋಟೋ ತಕ್ಕೊಂಡು ಯೂಸ್ ಮಾಡ್ಬೋದು. ಅದಕ್ಕೆ ಫೋಟೋ ತಕ್ಕೊಂಡು ಅಂತ ಹೇಳಿದೆ, ಯಾಕಂದ್ರೆ ನಮ್ಮ ಮೊಮೆಂಟ್ದಾಗ ನಾನು ಹೋಗ್ತಾ ಇದ್ದೆ. ಇಟ್ಸ್ ಓಕೆ. ನೋಡಿ, ಇಂಥ ಸರ್ ಅವ್ರು ಹೇಗೆ ಇಲ್ಲಿ ಆಟೋಮೆಟಿಕ್ಲಿ ತಾನೇ ಇನ್ಸ್ಪೈರ್ ಆಗಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಚೇಂಜ್ ಮಾಡಿದ್ರು. 99 99 ಬಗ್ಗೆ ಬರ್ದು ಹಾಕಿದ್ರು. ಓಕೆ, ಜೊತೆಗೆ ಅವ್ರು ವಿಶೇಷತೆ ಹೇಳಿದ್ರು, ನೋಡ್ರಿ ಇದು ಎಷ್ಟು ಈಸಿ ಇದೆ ಅಂತ. ನಮ್ಮ ಸ್ಟೂಡೆಂಟ್ ಲೈಫ್ದಲ್ಲಿ ನಾವು ಹೆದರ್ತಾ ಇದ್ದ ವಿಷಯ ಇಷ್ಟು ಈಸಿ ಇದೆಯಲ್ಲ ಅಂತ ಹೇಳಿ. ಮತ್ತು ಸೇಮ್ ಥಿಂಗ್ಸ್ ಎಲ್ಲೆಲ್ಲ ನನ್ನ ಜೊತೆಗೆ ಆಗ್ತಾ ಇದೆ. ನಿನ್ನೆ ನಿಮ್ಮ ನಾನು ಈ ಅಂಕೋಲಾ ರೂಟ್ದಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ಸ್ವಲ್ಪ ಸಮಯ ಇತ್ತು. ಅಲ್ಲಿ ಒಂದು ತೋಡೂರ್ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಹೋದೆ. ಅಲ್ಲಿ ಹೋದಾಗ ನೋಡಿದೆ ನಾನು, ನಾನು ಹೀಗೆ ಮಗ್ಗಿಗಳನ್ನು ಹೇಳ್ಕೊಟ್ಟೆ ಮಕ್ಕಳಿಗೆ ಮತ್ತು ಎಲ್ಲ ಟೀಚರ್ಸ್ಗೆ. ನಾನು ಹೇಳ್ಕೊಡ್ತಾ ಇದ್ದಾಗೆ ಅಲ್ಲಿ ಒಬ್ರು ಸರ್ ಎಚ್ ಎಂ ಮತ್ತು ಇನ್ನೊಬ್ರು ಸರ್, ಅವರಿಬ್ರು ನೈಕ್ ಸರ್ ಮತ್ತು ಎಚ್ ಎಂ ಸರ್, ಅವರಿಬ್ರು ನಾನು ಏನೇನು ಇಲ್ಲಿ ಲೆಕ್ಕ ಬಿಡಿಸ್ತಾ ಇದ್ದೆ ಬೋರ್ಡ್ ಮೇಲೆ, ಜೊತೆ ಜೊತೆಗೆ ತಕ್ಷಣ ಬಂದು ಇನ್ನೊಂದು ಅದನ್ನು ಟ್ರಯಲ್ ಮಾಡಿ ನೋಡ್ತಾ ಇದ್ರು. ಬೇರೆ ಬೇರೆ ಎಕ್ಸಾಂಪಲ್ ಟ್ರಯಲ್ ಮಾಡಿ ನೋಡ್ತಾ ಇದ್ರು. ಅವ್ರದ್ದು ನಾನು ಅವ್ರ ಬೋರ್ಡ್ ಮೇಲೆ ಬಿಡಿಸಿದ್ದು ಕೂಡ ಒಂದು ಕಳಿಸ್ತೀನಿ ನಿಮಗೆ, ಫೋಟೋ ಹೊಡೆದು ಕಳಿಸಿದ್ದಾರೆ. ಅವ್ರಿಗೆ ಹೇಳಿದೆ ಸರ್, ಅವ್ರು ಸರ್ ಒಂಚೂರು ನಾಳೆ ಸಭೆ ನಡೀತಾ ಇದೆ ಸರ್, ಅವರು ಹಿಂಗೆ ಮಾಡ್ತಾ ಇದ್ದಾರೆ, ಬನ್ನಿ ಅಲ್ಲಿ ಒಂಚೂರು ನಿಮ್ಮ ಪರಿಚಯನೂ ಆಗಲಿ, ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ. ಬಹಳಷ್ಟು ಶಾಲೆಗಳಲ್ಲಿ ಈ ಥರ ಟೀಚರ್ಸ್ ಮಾಡ್ತಾ ಇದ್ದಾರೆ. ಇವು ಎಲ್ಲ ಏನದ ಅಂದ್ರಲ್ಲಿ ನಾವು ಕಣ್ಣು ಮುಚ್ಚಿ ಕಾಣಿಗೆ ಅಂತೀವಲ್ಲ, ಒಂದು ಆಟ ಆಡ್ತೀವೋ ನಾವು ಎಲ್ಲ ಕಡೆಗೆ, ನಮ್ಮ ಹತ್ತಿರ ಇರುತ್ತೆ ಆದರೆ ಗೊತ್ತಿರುವುದಿಲ್ಲ. ಇನ್ನೊಂದು ಕಡೆಗೆ ಒಂದು ಕೊಟೇಶನ್ ಇದೆ, ಏನು ನನಗೆ ಗೊತ್ತಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಎಸ್, ಏನು ನನ್ನ ಹತ್ರ ಇಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ, ಅದು ಗೊತ್ತಾದರೆ ಸರ್ವಸ್ವ. ಇದು ಅದ ಜ್ಞಾನ. ಬಹಳ ಸಿಂಪಲ್ ಅದರಿ. ನನಗಿಷ್ಟು ನೋವಾಗ್ತದಲ್ಲ, ಜಗತ್ತು ಒದ್ದಾಡ್ತಾ ಇದೆ ಶಿಕ್ಷಣಕ್ಕಾಗಿ. ಎಷ್ಟು ಖರ್ಚು ರೀ, ಎಷ್ಟು ಏನು ಮಾಡ್ತಾ ಇದ್ದೀವಿ ನಾವು. ಒಂದು ವಿಶೇಷತೆ, ನಮ್ಮ ಎಲ್ಲ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಶಿಕ್ಷಣಕ್ಕಾಗಿ ಒದ್ದಾಡ್ತಾ ಇದೆ. ಯಾರು ನಮ್ ಯಾರೆಲ್ಲ ಪ್ರೈಮ್ ಮಿನಿಸ್ಟರ್ ಬಂದು ನಮ್ಮ ಕೆಳ ಒಂದು ಸ್ಕೂಲ್ ಒಬ್ಬರು ಫ್ಯೂನವರಿಗೆ ಕಷ್ಟ ಎಷ್ಟು ಪಡ್ತಾ ಇದ್ದಾರಲ್ಲ, ನಾವು ಏನೆಲ್ಲ ಮಾಡಬೇಕು ನಮ್ಮ ರಾಷ್ಟ್ರಪತಿಯವರು ಹಿಡ್ಕೊಂಡು ನಮ್ಮ ಫ್ಯೂನವರಿಗೆ ಅಂತ ಹೇಳ್ಬೇಕು. ಎಲ್ಲ ವ್ಯಕ್ತಿಗಳ ಓದಾಡ್ತಾ ಇದ್ದಾರೆ, ಕಷ್ಟಪಟ್ಟು ದುಡಿತಾ ಇದ್ದಾರೆ, ಆದರೆ ಶಿಕ್ಷಣದ ಪ್ರಶ್ನೆಗಳು ಬಗೆಹರಿತಾ ಇಲ್ಲ. ಇದಕ್ಕೆ ಪರಿಹಾರ ಇದೆ, ನೋ ಡೌಟ್. ಇದಕ್ಕೆ 100% ಆನ್ಸರ್ ಇದೆ. ಒಂದು ನಮ್ಮ ಟೆಕ್ನಿಕಲ್ ಸ್ಟಡಿ ಮೀನ್ಸ್ ವೇದಿಕ್ ಮ್ಯಾಥ್ಸ್, ವೇದಿಕ್ ಶಿಕ್ಷಣ ಪದ್ಧತಿ, ಮತ್ತು ಇನ್ನು ನನ್ನ ಬಹಳಷ್ಟು ಸಿಸ್ಟಮ್ ಇವೆ. ಹ್ಯಾಂಡ್ ರೈಟಿಂಗ್ ನೋಡಿ, ಒಂದು ಕೊಟೇಶನ್ ಇದೆ ಇದಕ್ಕೂ ಕೂಡ, nature and signature cannot be changed, nature and signature cannot be changed ಅಂತಾರೆ. ಸಿಗ್ನೇಚರ್ ಇನ್ ದ ಸೆನ್ಸ್ ಬರವಣಿಗೆ ರೈಟಿಂಗ್, ಮತ್ತು ನೇಚರ್ ಎರಡನ್ನೂ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ನಮಗೆ. ನಾನು ಒಪ್ಕೊತೀನಿ, ನಾನು ರೆಸ್ಪೆಕ್ಟ್ ಮಾಡ್ತೀನಿ,
ಬಟ್ ಇದನ್ನು ಮನುಷ್ಯ ಮನಸ್ಸು ಮಾಡಿದ್ರೆ ಕ್ಷಣದಲ್ಲಿ ಎಲ್ಲನ್ನು ಚೇಂಜ್ ಮಾಡ. ನೇಚರಂತೂ ತಮಗೆ ಗೊತ್ತಿದೆ, ಒಂದೇ ಕ್ಷಣದಲ್ಲಿ ನಾವು ಏನೆಲ್ಲ ಸರಿಪಡಿಸ್ಕೋಬೋದು. ಯಾವಾಗ ಬೇಕಾದ್ರೂ ನೇಚರ್ ಚೇಂಜ್ ಮಾಡ್ಕೋಬೋದು, ಒಂದೇದು ತಾವು ಯಾರೆಲ್ಲ ಮಾಡ್ಬೋದು, ಇದ್ರೆ ಈಸಿ ಇದೆ. ಬಟ್ ಸಿಗ್ನೇಚರ್ ಮೀನ್ಸ್ ರೈಟಿಂಗ್ ಸಮಸ್ಯೆ ಇದೆ. ಅದಕ್ಕೆ ನೋಡಿ, 10 ವರ್ಷ ಮಕ್ಕಳು ಬರೆದ್ರೂ ರೈಟಿಂಗ್ ಚೆನ್ನಾಗಿ ಆಗುದಿಲ್ಲ, ಜೀವನೆಲ್ಲ ಬರೆದ್ರೂ ಆಗುದಿಲ್ಲ. ಆದ್ರೆ ನನ್ನ ರೈಟಿಂಗ್ ಆಗಿ ನಾನು ಟೆಕ್ನಿಕ್ ಡೆವಲಪ್ ಮಾಡಿದ್ದೇನೆ, ನನ್ನ ವಿಡಿಯೋಸ್ ಇವೆ, ದಯವಿಟ್ಟು ಯೂಸ್ ಮಾಡ್ಕೊಳ್ರಿ. 10 ನಿಮಿಷ ಸಾಕು, 10 ನಿಮಿಷದಲ್ಲಿ ವಿಥೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್, ಬರೀ ಅವಶ್ಯಕತೆ ಕೂಡ ಇಲ್ಲ, ಟೋಟಲಿ ರೈಟಿಂಗ್ ಚೇಂಜ್ ಆಗ್ತದೆ. ಸೂಪರ್ ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್ ಆಗ್ತದ, ಕನ್ನಡ ಅಕ್ಷರಗಳ ಮುತ್ತು ಮುತ್ತಿಟ್ಟಂಗೆ ಆಗ್ತವೆ, ಹಿಂದಿ ಮರಾಠಿ ಸಂಸ್ಕೃತ ಬೇಕಾದ ರೈಟಿಂಗ್ ಇರಲಿ, ಜಗತ್ತದ ಯಾವುದಾದ್ರು ರೈಟಿಂಗ್ ಕೊಡಿ, ಸೂಪರ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಫ್ರೆಂಚ್ ಸ್ಕ್ರಿಪ್ಟ್ ನಮಗೆ ಗೊತ್ತಿಲ್ಲ, ಆದರೆ ಒಂದು ಫ್ರೆಂಚ್ ಸ್ಕ್ರಿಪ್ಟ್ ನಮ್ಮ ಮುಂದೆ ಬಂದರೆ ಆಸ್ ಇಟ್ ಈಸ್ ಕಾಪಿ ಮಾಡ್ಲಿಕ್ಕೆ ಆಗ್ತದೆ, ಜೆರಾಕ್ಸ್ ಮಷೀನ್ ಅವಶ್ಯಕತೆ ಇಲ್ಲ. ಆ ಕಲೆ ಮಾನವನ ಕೈಯಲ್ಲಿದೆ. ದಟ್ ಈಸ್, ನಾನು ವಿಡಿಯೋ ರೆಡಿ ಮಾಡಿದ್ದೇನೆ, ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಅಂತ ವಿಡಿಯೋ ನೋಡ್ರಿ. ಹೆಸರು ಇಂಗ್ಲೀಷ್ ಇದೆ, ಬಟ್ ಯಾವೆಲ್ಲ ರೈಟಿಂಗ್ ಸೂಪರ್ ಆಗ್ತದೆ, ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್, ಈ ಮೂರನೇ ಎಂಗಲ್ ಚೇಂಜ್ ಮಾಡಿದ್ರೆ ಸಾಕ್ರಿ, ಎಲ್ಲವೂ ರೈಟಿಂಗ್ ಸೂಪರ್ ಆಗ್ತದೆ. ಕೆಲವೊಂದು ಎಂಗಲ್ ಸೇಮ್ ಇವೆ, ಓಕೆ, ಅದು ನಾನು ಸ್ಕ್ರಿಪ್ಟಲ್ಲಿ ಓದ್ಕೊಡೋದು. ಫಾರ್ ಎಕ್ಸಾಂಪಲ್, ದೇವನಾಗ್ರಿ, ದೇವನಾಗ್ರಿಯಲ್ಲಿ ಹೋದ್ರೆ ಸಂಸ್ಕೃತ ಮರಾಠಿ ಹಿಂದಿ ಪಾಲಿ ಬ್ರಜ್ ಇವೆಲ್ಲ ಭೋಜ್ಪುರಿ ಎಲ್ಲ ಒಂದೇ ಟೈಪ್ನಲ್ಲಿ ಬರ್ತದೆ. ಸೊ ಎಲ್ಲ ಒಂದೇ ಲೈನ್ನಲ್ಲಿ. ಹಾಗೆ ದ್ರವಿಡಿಯನ್ ಲಿಪಿಯಲ್ಲಿ ಹೋದ್ರೆ ಕನ್ನಡ ತುಳು ತಮಿಳ ತೆಲುಗು ಇವೆಲ್ಲ ಬರ್ತವೆ. ಮುಸ್ಲಿಂ ತುಳು ಬಗ್ಗೆ ಅಷ್ಟೊಂದನ್ನು ಗೊತ್ತಿಲ್ಲ, ತೆಲುಗು ಕನ್ನಡ ಮತ್ತು ತಮಿಳ, ಮುಸ್ಲಿಂ ಮಲಯಾಳಮೂ ಇರ್ಬೋದು, ನಮ್ಮ ದಕ್ಷಿಣ ಭಾರತ ದ್ರವಿಡಿಯನ್ ಲಿಪಿಗಳು ಅಂದರೆ ದ್ರವಿಡ ಸ್ಕ್ರಿಪ್ಟದಲ್ಲಿ ದ್ರವಿಡಿಯನ್ ಎಲ್ಲ ಲಿಪಿಗಳು ಒಂದೇ ಸ್ಕ್ರಿಪ್ಟದಲ್ಲಿ ಇರ್ತಾವೆ, ಒಂದೇ ಸಿಸ್ಟಮ್ದಲ್ಲಿ ಇರ್ತವೆ, ಇವನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ದೇವನಾಗರಿ ಲಿಪಿ ಮೀನ್ಸ್ ಈ ಎಲ್ಲ ನಮ್ಮ ಮರಾಠಿ ಹಿಂದಿ ಸಂಸ್ಕೃತ ಎಲ್ಲ ಈ ಪಾಲಿ ಬ್ರಜ ಇವೆಲ್ಲ ಭಾಷೆಗಳು. ಹೀಗೆ ಎಲ್ಲ ಬೇರೆ ಬೇರೆ ಸಿಸ್ಟಮ್ ಇದೆ. ರೋಮನ್ ಸ್ಕ್ರಿಪ್ಟ್ ರೋಮನ್ ಲಿಪಿ ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಬರ್ತವೆ. ಹಾಗೆ ಇನ್ನಿತ್ತರ ಓಕೆ ನಾವು ನೋಡ್ಬೋದು ಇಲ್ಲಿ. ಜಸ್ಟ್ ಈಗ ಒಂದು ಲೆಕ್ಕ ನೋಡೋಣ, ನಾವು ಮಗ್ಗೆಯನ್ನು ತಿಳ್ಕೊಂಡಿವಿ, ಆ ಮಗ್ಗೆ ಉಪಯೋಗಿಸ್ಕೊಂಡು ಮಕ್ಕಳ ಲೆಕ್ಕಗಳನ್ನು ಹೇಗೆ ಮಾಡ್ಬೋದು, ವಿಶೇಷವಾಗಿ ಗುಣಾಕಾರಗಳು ಹೇಗೆ ಗುಣಿಸ್ಬೇಕು ಅಂತ ನೋಡೋಣ.